ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವಿಲ್ ರಿಲೀಸ್ ದ ಕೆ ಸಿ ಟಿ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆನ್ ಮೇ ಟ್ವೆಂಟಿ ಹಡ್ತ ಅಫಿಷಿಯಲ್ ವೆಬ್ಸೈಟ್ ಹಾಗಾದರೆ ಕೆ ಸಿ ಟಿ ರಿಸಲ್ಟು ಮೇ ಇಪ್ಪತ್ತಕ್ಕೆ ನಿಜವಾಗ್ಲೂ ಅನೌನ್ಸ್ ಆಗ್ತಾ ಇದೆಯಾ ಗೂಗಲ್ ಪ್ರಕಾರ ಗೂಗಲ್ನಲ್ಲಿ ಅನೇಕ ವೆಬ್ಸೈಟ್ಗಳಲ್ಲಿ ಮೇ ಇಪ್ಪತ್ತಕ್ಕೆ ಕೆ ಸಿ ಟಿ ರಿಸಲ್ಟ್ ಅಂತ ಅನೌನ್ಸ್ ಆಗ್ತಾ ಇದೆ ಹಾಗಾದರೆ ನಾಳೆ ರಿಸಲ್ಟ್ ಬರೋ ಚಾನ್ಸಸ್ ಇದೆಯಾ ರಿಸಲ್ಟು ನಾಳೆ ಪಕ್ಕನ ನೀವು ರಿಸಲ್ಟನ್ನು ಹೇಗೆ ನೋಡಬಹುದು ಅನ್ನೋದಕ್ಕೆ ವಿಸಿಟ್ ಕೆ ಸಿ ಟಿ ಅಫಿಷಿಯಲ್ ವೆಬ್ಸೈಟ್ ಇ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಲಿಂಕನ್ನು ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ಎಂಟೈರ್ ಇವ್ ರಿಜಿಸ್ಟರ್ ನಂಬರ್ ಹಾಗೆ ಫಸ್ಟ್ ಫೈವ್ ಲೆಟರ್ಸ್ ಆಫ್ ದ ನೇಮ್ ನಿಮ್ಮ ಹೆಸರಿನ ಮೊದಲ ಐದು ಅಕ್ಷರಗಳನ್ನು ಎಂಟ್ರಿ ಮಾಡಬೇಕು ಚೆಕ್ ದ ಡೀಟೇಲ್ ಮೆನ್ಷನ್ ನಿಂದಿ ಕೆ ಸಿ ಟಿ ಸ್ಕೋರ್ ಕಾರ್ಡ್ ಹಾಗೆ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಕೋರ್ ಕಾರ್ಡ್ನ ನಿಮ್ಮ ಅದು ಬೇಕೇ ಬೇಕು ಮಸ್ಟ್ ಆ್ಯಂಡ್ ಶುಡ್ ಹಾಗಾದರೆ ಕೆ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ ಮೇ ಇಪ್ಪತ್ತಕ್ಕೆ ಅನೌನ್ಸ್ಮೆಂಟ್ ಆಗ್ತಾ ಇದೆ ಅಂತ ಗೂಗಲ್ನಲ್ಲಿ ಹೇಳ್ತಾ ಇದೆ ನಿಜವಾಗ್ಲೂ ರಿಸಲ್ಟ್ ಬರೋ ಚಾನ್ಸಸ್ ಇದೆಯಾ ಮೇ ಇಪ್ಪತ್ತಕ್ಕೆ ರಿಸಲ್ಟ್ ಬರೋ ಚಾನ್ಸ್ ಇಲ್ಲವೇ ಇಲ್ಲ ಯಾಕೆ ಇಲ್ಲ ಅಂದರೆ ಕೆ ಎ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಕೊಟ್ಟಿದೆ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ರಿಸಲ್ಟನ್ನು ಹಾಗೆ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ಸ್ ಫಸ್ಟ್ ಎಕ್ಸಾಮ್ ರಿಸಲ್ಟನ್ನು ನಾವು ಕನ್ಸಿಡ್ರ್ ಮಾಡ್ತೀವಿ ಅಂತ ಹಾಗಾಗಿ ಸೆಕೆಂಡ್ ಪಿ ಯು ಸಿ ಫಸ್ಟ್ ಎಕ್ಸಾಮ್ ಹಾಗೆ ಸೆಕೆಂಡ್ ಎಕ್ಸಾಮ್ಸಲ್ಲಿ ಬೆಸ್ಟ್ ಮಾರ್ಕ್ಸನ್ನ ಕನ್ಸಿಡ್ರ್ ಮಾಡಿಕೊಂಡು ಕೆ ಇ ಎ ರಿಸಲ್ಟನ್ನು ಅನೌನ್ಸ್ ಮಾಡುತ್ತೆ ಹಾಗಾಗಿ ಸೆಕೆಂಡ್ ಪಿ ಯು ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಲೇಬೇಕು ಅದು ಬಂದು ನಿಯರ್ಲಿ ಒನ್ ವೀಕ್ ಆದಮೇಲೆ ರಿಸಲ್ಟನ್ನ ಕೆ ಎ ಅನೌನ್ಸ್ ಮಾಡಬೇಕು ಸೊ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ ರಿಸಲ್ಟೇ ಇನ್ನೂ ಅನೌನ್ಸ್ ಆಗೇ ಇಲ್ಲ ಹಾಗಾಗಿ ಕೆ ಸಿ ಟಿ ರಿಸಲ್ಟ್ ಮೇ ಇಪ್ಪತ್ತಕ್ಕೆ ಅನೌನ್ಸ್ಮೆಂಟ್ ಆಗ್ತಾ ಇಲ್ಲ ಹಾಗಾದರೆ ಗೂಗಲ್ ಸುಳ್ಳು ಹೇಳ್ತಾ ಇದೆಯಾ ಎಸ್ ಗೂಗಲ್ಲೇ ಸುಳ್ಳು ಇದೆ ನಾಳೆ ಮೇ ಇಪ್ಪತ್ತಕ್ಕೆ ರಿಸಲ್ಟ್ ಬರ್ತಾ ಇಲ್ಲ ರಿಸಲ್ಟು ಬಂದಾಗ ಕೆ ವೆಬ್ಸೈಟ್ನಲ್ಲಿ ಅಧಿಕೃತವಾಗಿ ಲಿಂಕ್ ಅವೈಲಬಲ್ ಆಗುತ್ತೆ ಆಗ ನಾವು ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತೀವಿ ಅಲ್ಲಿವರೆಗೂ ರಿಸಲ್ಟ್ ಬರೋದಿಲ್ಲ ಇದಿಷ್ಟೇ ಇವತ್ತಿನ ಮಾಹಿತಿ